ಸ್ವಾಮಿ ಇರಬಾರದು ಅಂದ್ರೆ ಏನು ಮಾಡಬೇಕು? ನರಮಾನವರ ಕಲಿಯನ್ನ ನಮ್ಮ ಕಣ್ಣಾರೆ ನೋಡಬಾರದು ಸಿದ್ದಪ್ಪಾಜಿ. ಬುದ್ಧಿ ಕಲಿ 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 ಅಂತಿರಲ್ಲ ಬುದ್ಧಿ, ಕಲಿ ಅಂದ್ರೆ ಏನು ಬುದ್ಧಿ ಎಂದ್ರೆ ಆ ಬುದ್ಧಿಯವರು ನೆರೆದಿರುವಂತ ಶರಣರಿಗೆಲ್ಲ ಕಲಿಯನ್ನ ಸಾರಿ ಹೇಳ್ತಾ ಇದ್ದಾರಂತೆ. ಯಾವ ರೀತಿಯಾಗಿ? ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂಡಾಯದ ಒಡೆಯ ಸ್ವಾಮಿ ಬನ್ನಿ, ಕಂಡಾಯದ ಒಡೆಯ ಲಿಂಗಯ್ಯ ದಯ ಮಾಡೋ. ಕೇಳಪ್ಪ ನನ್ನ ಮಗನೇ, ಸಿದ್ದಪ್ಪಾಜಿ ನಾಳೆ ಕಲಿಗಾಲದಲ್ಲಿ ಏಳು ವರ್ಷದ ಬಾಲೆ ಋತುಮತಿಯಾಗಬೇಕು, ಎಂಟು ವರ್ಷಕ್ಕೆ ಅವಳು ಜೋಡಿ ತೊಟ್ಲಗೆರಬೇಕು, ಜೋಡಿ ಮಕ್ಕಳ ಕಟ್ಟಿಕೊಂಡು ಅಂತ ಜೋಗುಳ ಹಾಡಬೇಕು. ಎತ್ತಂತ ಮಕ್ಕಳ ನಾಳೆ ಬುಟ್ಟಿಲಿಟ್ಟು ಮಾರಬೇಕು. ಸ್ವಾಮಿ ಬನ್ನಿ, ಕಂಡಾಯದ ಒಡೆಯ ಸಿದ್ದಪ್ಪಾಜಿ, ದೊಡ್ಡವ್ವ ರಾಚಪ್ಪಾಜಿ, ಮಡಿವಾಳ ಮಾಚಯ್ಯ, ಒಕ್ಕಲಿಗರ ವನ್ನಯ್ಯ, ಕುರುಬರ ವೀರಯ್ಯ, ಕೇಳಪ್ಪ ನನ ಕಂದ, ಕೇಳಪ್ಪ ನನ ಕಂದ, ನಾಳ ಕಲಿಯುಗದಲ್ಲಿ ನೀನೆ ಸಿದ್ದಪ್ಪಾಜಿ. ಅಟ್ಟ ಬೆಟ್ಟಗಳ ಕಿತ್ತು ಹೊಲಗತ್ತೆ ಮಾಡಬೇಕು, ಗುಲಗಣಜಿಯಲ್ಲಿನ ಕೆಂಪು ಇಳಿತಾನೆ ಬರಬೇಕು, ಆರಕ್ಕೇರಿದ ಹೆಂಗಸು ಮೂರಕ್ಕಿಳಿಯಬೇಕು, ಮೂರಕ್ಕಿಳಿಯುವ ಮುನ್ನ ಅರೆಗಳನ್ನು ಕಾಣಬೇಕು, ಮಕ್ಕಳಿಲ್ಲದ ಬಂಜೆ ಮಕ್ಕಳಗಿರಲೇಬೇಕು, ಬೀದಿಲಿ ಬಿದ್ದ ಮಕ್ಕಳು ಗತ್ತಿಗೆ ಏರಬೇಕು. ಸಿದ್ದಪ್ಪಾಜಿ ಅರವತ್ತೈದರ ಮುದುಕನು ನಾಳೆ ಅರೆಯದ ಬಾಲೆಯ ಕೇಳಬೇಕು. ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂಡಾಯದ ಒಡೆಯ ಅದು ಅಲ್ಲದೆ ನನ ಕಂದ, ಅದು ಅಲ್ಲದೆ ನನ ಕಂದ, ನಾಳ ಕಲಿಯುಗದಲ್ಲಿ ಕೇಳು ಕೇಳು ನನ್ನ ಮಗನೇ, ಕೇಳು ಕೇಳು ನನ್ನ ಮಗನೇ. ಅಣ್ಣನ ಚಂದವ ನಾಳೆ ತಂಗಿನೆ ನೋಡಬೇಕು, ತಂಗಿಯ ಚಂದವ ನಾಳೆ ಅಣ್ಣನೆ ನೋಡಬೇಕು, ಅವ್ವ ಮಗಳಿಗೊಬ್ಬಾನೆ ಹೆಂಡತಿಯಾಗಬೇಕು, ಅಪ್ಪ ಮಗಳಿಗೊಬ್ಬಾನೆ ಗಂಡನು ಆಗಬೇಕು. ಅಯ್ಯ ಅತ್ತೆಗೆ ನೋಡು ಒರಗಲು ಚಾಪೆ, ಸೊಸೆಗೆ ನೋಡು ಮೂರು ಕಾಲು ಮಂಚ, ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂಡಾಯದ ಒಡೆಯ ಆ
ನನ್ನ ಕಂದ, ನಾಳೆ ಕಲಿಯುಗದಲ್ಲಿ ಕೇಳು ಕೇಳು ನನ್ನ ಮಗನೇ, ನೀಲಿ ಸಿದ್ದಪ್ಪಾಜಿ ಮನೆಯ ಬಿಟ್ಟು ನೀವು ಮಠವ ಸೇರಬೇಕು, ಮಠದಲ್ಲಿ ಸ್ವಾಮಿಗಳು ಕಾವಿ ಧರಿಸುತ್ತಾರೆ, ಕಾವಿ ಧರಿಸಿಕೊಂಡು ಗದಿಮರಾಗುತ್ತಾರೆ, ಮಹಾಸ್ವಾಮಿಗಳು ಅಂತ ಮಠದಲ್ಲಿ ಕೂರುತ್ತಾರೆ. ಅಯ್ಯ ಮಠದಲ್ಲಿರುವ ಸ್ವಾಮಿಗಳಿಗೆ ಇಬ್ಬರೆಂದಿರಬೇಕೇ ಬೇಕು, ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ. ರೆಕ್ಕೆ ಇಲ್ಲದ ಹಕ್ಕಿ ಆಕಾಶದಲ್ಲಾರಬೇಕು, ಎಣ್ಣೆ ಬತ್ತಿ ಇಲ್ಲದ ದೀಪ ಜಗದೊಳಗೆ ಬೆಳಗಬೇಕು, ಮೀಸೆ ಇಲ್ಲದ ರಾಣಿ ದೇಶ ಆಳಬೇಕು, ಗಂಡು ಮಕ್ಕಳೆಲ್ಲ ನಾಳೆ ಸೀರೆ ತೊಡಲೇಬೇಕು, ಮರ್ಮಾಂಗವ ಕತ್ತರಿಸಿ ಶಿಖಂಡಿಗಳಾಗಬೇಕು. ಅಯ್ಯೋ ನಾನು ನಾನು ಅಂದವರೆಲ್ಲ ಹಾಳಾಗಿ ಹೋಗಬೇಕು, ಕಂಡಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಸ್ವಾಮಿ, ಲಿಂಗಯ್ಯ ದಯ ಮಾಡೋ ಸ್ವಾಮಿ, ಲಿಂಗಯ್ಯ ದಯ ಮಾಡೋ. ಆ ಭಗವಂತನ ಸೇವೆಯಿಂದ ಮಾಡಿ ಧರೆಗೆ ದೊಡ್ಡವರು ತಾವು ಕಲಿಪ್ರವೇಶದ ಕಲಿಗಾಲದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ, ಹೇಳಿದ್ದಾರೆ. ಕಲಿಗಾಲದಲ್ಲಿ ಹೇಗೆಲ್ಲ ಇರ್ತದೆ, ಜನ ಎಲ್ಲ ಏನೇನು ಮಾಡ್ತಾರೆ, ಏನಿರ್ತದೆ, ಹೆಂಗಿರ್ತದೆ ಈ ಜನ್ಮ ಅಂತೇಳಿ ಸ್ವಾಮಿಗಳ ಅವತ್ತೇ ಹೇಳಿಬಿಟ್ರು ನೋಡಿ ಕಲಿ ಸರ್. ಎಣ್ಣೆ ಬತ್ತಿ ಇಲ್ಲದ ದೀಪ ನಾಳೆ ಜಗವೆಲ್ಲ ಉರಿಯಬೇಕು, ಉರಿತದ ನೋಡಪ್ಪ, ಎಣ್ಣೆಯೂ ಇಲ್ಲ ಬತ್ತಿಯೂ ಇಲ್ಲ, 7 ವರ್ಷದ ಬಾಲೆ ಋತುಮತಿಯಾಗಬೇಕು, 8 ವರ್ಷಕ್ಕೆ ಜೋಡಿ ತೊಟ್ಲೆ ಹೆರಬೇಕು, ಲಲಲಾಯಿ ಅಂತ ಜೋಗುಳ ಆಡಬೇಕು, ಇಷ್ಟೆಲ್ಲ ಕಲಿ ಪ್ರಭಾವದ ಪುರುಷನನ್ನ ಆ ಕಲಿ ಪ್ರಭಾವವನ್ನ ಹೇಳಿದ್ದಾರೆ. ಎಲ್ಲ ಶರಣರು ಕೇಳುತ್ತಾ ಇದ್ದಾರೆ, ಅಯ್ಯೋ ಗುರುಗಳೇ ಮೀಸೆ ಇಲ್ಲದ ರಾಣಿ ರಾಜ್ಯ ಆಳ್ತಾಳ, ಅಯ್ಯೋ ನಾಳೆ ದಿವಸ ಮಕ್ಕಳು ತಂದೆ ತಾಯಿ ಮುಂಭಾಗದಲ್ಲಿ ಜೀವ ಹೋಗ್ತದ, ವಯಸ್ಸಾದವ್ರನ್ನೆಲ್ಲ ದೊಡ್ಡ ದೊಡ್ಡ ಆಶ್ರಮದಲ್ಲಿ ಇಡ್ತಾರ, ಮಠದಲ್ಲಿರೋ ಸ್ವಾಮಿಗಳಿಗೆ 2-3 ಜನ ಹೆಂಡತಿರ್ ಹಾಕ್ತಾರ, ಕಾವಿ ಹಾಕೊಂಡು ಕಾಮಿ ಆಗ್ತಾರ. ಇದೆಲ್ಲ ವಿಚಾರವನ್ನ ಕೇಳಿ ನರಮಾನವರ ಕಲೆಯನ್ನು ಕಣ್ಣಾರೆ ನೋಡಬಾರದು, ನಮ್ಮ ಹಂಗು ನರರಿಗಿರಲಿ, ನರರ ಹಂಗು ನಮಗಾಗುವುದು ಬೇಡ ದೊಡ್ಡಮ್ಮ, ಬೇಡ ದೊಡ್ಡಮ್ಮ. ಕಲಿ ಮುಗಿಯೋ ತನಕ ಈ ರಾಜ ಬೊಪ್ಪೇಗೌಡನ ಪುರದಲ್ಲಿ ಕುರುಬೇಗೌಡ ಕೂಡಿದ ಈ ಕೊಟ್ಟಿಗೆಯಲ್ಲಿ 12 ಆಳದ ಬಾವಿ ತೋಡಿಸ್ಕೊಂಡು ನಾನು ಮಣ್ಣಲ್ಲಿ ಮರೆಯಾಗಿ ಹೋಗ್ತೀನಿ ಕಂಡ್ರವ್ವ, ನನ್ನಂಗು ನರರಗುಂಟಾಗಲಿ, ನರದ ಹಂಗು ನಮಗೆ ಬರುವುದು ಬೇಡ, ಕಾಸಿನ ಧೂಪ ತಂದು ನನ್ನ ಪಾದಕ್ಕೆ ಹಾಕದವರು ಮನೆಯೊಳಗೆ ಇಂಬೆಹಣ್ಣಿನ ಗಾತ್ರದಲ್ಲಿ ತುಂಬಿ ತುಳುಕಾಡಿಕೊಂಡು ಅವ್ರಿಗೆ ಕೇಳಿದ ಭಾಗ್ಯಗಳನ್ನು ಕೊಟ್ಟು ಕಾಪಾಡುತ್ತೀನಿ, ಯಾರು ನನ್ನನ್ನು ನಂಬುತ್ತಾರೋ ಅವ್ರ ಮನೆಯಲ್ಲಿ ಇಂಬಾಗ್ತೀನಿ ಅಂತ ಹೇಳಿ ಗುರುಗಳ ಆಶೀರ್ವಾದವನ್ನು ಮಾಡುವಾಗ ಚನ್ನಾಜವ್ವಾರ ಅಚ್ಚಪ್ಪಾಜಿ ಸಿದ್ದಪ್ಪಾಜಿ ಅವರೆಲ್ಲ ಕೇಳ್ತಾರೆ, ಗುರುಗಳೇ 12 ಆಳದ ಬಾವಿ ತೊಡ್ಕೊಂಡು ಒಳಗಡೆ ಒಯ್ತೀನಿ ಅಂತಿರಲ್ಲ ಬುದ್ಧಿ, 12 ಆಳದ ಬಾವಿ ತೊಡೋಕೆ ಎಲಗಾರೆ ಬಲಗಾರೆ ಎಲಗೊದಲಿ ಬಲಗೊದಲಿ ಕಾಸಿ ಕಿಪಿ ಕಾಸಿ ಕೈಕೊಂಟು ಕಾಲುಕೊಂಟು ಇದೆಲ್ಲ ಬೇಕಲ್ಲ ಬುದ್ಧಿ, ಕಬ್ಬಿಣದ ಆಯುಧನ ಬೇಕಲ್ಲ ಬುದ್ಧಿ, ನಮ್ಮ ಮಠದಲ್ಲಿ ಅದು ಯಾವುದು ಇಲ್ವಲ್ಲ ಬುದ್ಧಿ ಅಂದ್ರೆ ನಕ್ಕರಂತೆ ಧರೆಗೆ ದೊಡ್ಡವರು, ಕಂದ
ಸಿದ್ದಪ್ಪಾಜಿ, ನಿನ್ನ ಆಚಾರ್ಯ ಮನೆಯಿಂದ ದಾನ ತಕೊಂಡು ಬಂದದ್ದಿನ್ಯಾಕೋ? ಯಾಕೆ ಗುರುವೆ? ಇದಕ್ಕೆ ಕಣಯ್ಯ. ಇದಕ್ಕೆ ಅಂದ್ರೆ ಕಬ್ಬಿಣದ ಆಯ್ದಾನ ಮಾಡಿಸ್ಕೊಂಡು ಬಾಕಂದ. ಕಬ್ಬಿಣದ ಆಯ್ದಾನ ಮಾಡಿಸ್ಕೊಂಡು ಬನ್ನಿ ಅಂತಿರ್ಲ ಗುರುಗಳೇ. ಎಲ್ಲಿಗೆ ಹೋಗ್ಲಿ ಗುರುಗಳೇ, ನಾನು ಕಬ್ಬಿಣದ ಆಯ್ದಾನ ಮಾಡಿಸ್ಕೊಂಡು ಬರೋಕೆ? ಇದೇನೋ ನನ್ನ ಕಂದ ಹೀಗೆ ಕೇಳ್ತೀಯ? ಏನಪ್ಪ ಹಿಂಗೆ ಕೇಳ್ತೀಯ? ಕಬ್ಬಿಣದ ಆಯ್ದಾನ ಬೇಕು ಅಂದ್ರೆ ಅಪ್ಪ, ನಿನ್ನ ಕುಲವಂತರಾಗಿರ್ತಕ್ಕಂತ ನಿನ್ನ ಅಣ್ಣ ತಮ್ಮಂದರಾಗಿರುವಂತ ಅಲಗೂರು ಚಿಲ್ಲಾಪುರದ ಆಚಾರ್ಯ ಬೀದಿ ಇಲ್ವೇನು? ಆಚಾರ್ಯ ಬೀದಿ ಇಲ್ವೇನು ಎಂದರೆ ಗುಡುಗು ಸಿಡಿಲು ಮಿಂಚು ಬಡಿದಂತಾಗಿ ನೆಲದ ಮೇಲೆ ಕುಳಿತುಕೊಂಡ ಸಿದ್ದಪ್ಪಾಜಿ. ಕಬ್ಬಿಣದ ಆಯ್ದಾನ ಎಂದರೆ ಗುಡುಗು ಸಿಡಿಲು ಮಿಂಚಾಗಿ ಸ್ವಾಮಿಯವರ ಪಾದದ ಮೇಲೆ ಬಿದ್ದ. ಸ್ವಾಮಿ, ನನ್ನ ಜಾತಿವಂತರಾಗಿರುವ ಅಲಗೂರು ಚಿಲ್ಲಾಪುರಕ್ಕೆ ಹೋಗುವಂತಿರಲ್ಲ, ಅವರು ನನ್ನನ್ನು ಸುಮ್ಮನೆ ಬಿಡ್ತಾರೇನಪ್ಪ? ದೇವರು ದಿಂಡ್ರು ಅಂದ್ರೆ ಭಕ್ತಿ ಇಲ್ಲ, ಹೆಜ್ಜೆಜ್ಜೆಗೂ ಮಾರಿರನ್ನ ಇಟ್ಕೊಂಡಿದ್ದಾರೆ. ಈ ಕಾವಿ ಕಮಂಡಲ ಅಂದ್ರೆ ಅವರಿಗೆ ಧ್ಯಾನ ಇಲ್ಲ, ಭಕ್ತಿ ಇಲ್ಲ. ಬೇಡ ನನ್ನಪ್ಪ, ನನ್ನ ಜೀವ ಬೇಕಾದ್ರೂ ನಿನ್ನ ಪಾದದಡಿಗೆ ಹಾಕ್ಬಿಡ್ತೀನಿ. ಆ ಕಬ್ಬಿಣದ ಆಯ್ದಾನ ಮಾಡಿಸ್ಕೊಡಕ್ಕೆ ಅಲುಗೂರಿಗೆ ಹೋಗುವಂತ ಮಾತ್ರ ಹೇಳ್ಬೇಡ ನನ್ನಪ್ಪ. ಗುರುಗಳ ಕೋಪ ಬಂದ್ಬಿಡುತ್ತ ಸಿದ್ದಪ್ಪಾಜಿ. ಗುರುಗಳು ಹೇಳಿದ ಮಾತನ್ನ ಧಿಕ್ಕರಿಸಿರುವ ಕೋಪ ಬಂತೇನೋ ನಿನಗೆ? ನಾನು ನಿನ್ನ ಕತ್ತಿಗೆ ಕಟ್ಟಿರುವ ಮಣಿ ನಾನು ಹೇಳದ ಕೆಲಸ ಮಾಡ್ಕೊಂಡಿಲ್ಲಿರ್ಲಿ ಅಂತ? ನಾ ಹೇಳದ ಕೆಲಸ ಮಾಡುವೆಯೋ ಅಲುಗೂರಿಗೆ ಹೋಗುವೆಯೋ ಇಲ್ಲವೋ? ಕೊಡಲಿ ಕಾವು ಮರಕ್ಕೆ ಮೃತ್ಯುವೆಂಬಂತೆ ಮಾಡಿದೆಯ ನನ್ನ ನೀನು ತಂದು ತಂದೆ ಅಳತೆ ಇಲ್ಲದ ನಿನ್ನ ಮಾಯ ಅರಿತವರಾರೋ ಸದ್ಗುರುವೆ ಮಂಟೇದ ಲಿಂಗಯ್ಯ. ಹೋಗಲಾರೆ ನಾನು ಅಲಗೂರಿಗೆ, ಮನ್ನಿಸೆನ್ನ ನೀವು ಧರ್ಮ ಗುರುವೇ. ಹೋಗಲಾರೆ ನಾನು ಅಲಗೂರಿಗೆ, ಮನ್ನಿಸೆನ್ನ ನೀವು ಧರ್ಮ ಗುರುವೇ. ನಿನ್ನ ನಂಬಿ ನಾ ಬಂದಿರುವೆ ಆಯೋ ತಂದೆಯೇ, ನಿನ್ನ ನಂಬಿ ನಾ ಬಂದಿರುವೆ ಆಯೋ ತಂದೆಯೇ. ನೀನು ಕೈಯ ಬಿಟ್ಟರೆ ಉಳಿಯನು ಗುರುವೆ, ನಾ ಉಳಿಯನು ಗುರುವೆ. ಗುರುದೇವಾ ಕಳಿಸ್ಬೇಡಿ ಬುದ್ಧಿ, ಇಲ್ಲ ನನ್ನ ಜೀವ ಕೊಟ್ಟು ಬಿಡ್ತಿದ್ದೆ. ಕಳಿಸ್ಬೇಡಿ ಬುದ್ಧಿ, ಬುದ್ಧಿ ಬುದ್ಧಿ. ಸಾಧು ಶರಣರು ಅಲಗೂರಿ ಹೋಗಿ, ಒಬ್ಬರು ಬರಲಿಲ್ಲ ಹಿಂದಿರುಗಿ. ಅಯ್ಯೋ ಆ ಊರಿಗೆ ಹೋಗ್ಲಪ್ಪ. ಬಿರುದು ಬಿಗ್ಗವ ನೋಡಿ ಜರಿದು ನಗುವರಲ್ಲ, ದೇವರು ಎಂದರೆ ಭಯವಿಲ್ಲ. ದಯ ಧರ್ಮವಿಲ್ಲದ ದಾನವರು ನಾವೇ ದೇವರು. ಮಾರಿಯ ಕಾ
ಹೇಗೆ ಹೇಗೋಗಲಿ ಗುರುವೇ ಅಲ್ಲಿಗೆ ಹೇಗೋಗಲಿ ಹೋಗಲಾರೆ ನಾನು ಅಲಗುರಿಗೆ ಮನ್ನಿಸಿಲ್ಲ ನೀವು ಧರ್ಮ ಗುರುವೇ ಗುರು ಮಾತ ಧಿಕ್ಕರಿಸಿದ ಮೂರ್ತನೇ ಕೇಳಿ ಮಠದಲ್ಲಿ ಜಾಗ ನಿನಗಿಲ್ಲ ಇಂದು ನಾನಿನ್ನ ಗುರುವಲ್ಲ ನೀ ನನ್ನ ಶಿಷ್ಯನಲ್ಲ ಕಟ್ಟಿದ ಮಣಿಯನ್ನ ಕಳಚಿ ಕೊಟ್ಟ ಜೋಳಿಗೆ ಬಿಟ್ಟು ಮಠ ಬಿಟ್ಟು ತಲಕುವ ಜಗದೀಶ ಗುರುನಾಥ ಸ್ವಾಮಿ ಮುನಿಸ್ಕೊಳ್ಬೇಡ ನನ್ನಪ್ಪ ಗುರುವೇ ಅಯ್ಯೋ ಸದ್ಗುರುವೇ ಅಪ್ಪ ಇಲ್ಲ ಅಪ್ಪ ಇಲ್ಲ ನನ್ ಯಾರನ್ನ ಕೇಳಿ ಮನೆಗೆ ಮಾರಿಯ ನೋಕಿ ನನ್ನ ತಪ್ಪಲಿ ಮಾಡಿ ಹೋಗು ಎನ್ನು ವೀರ ಆ ಊರಿಗೆ ದೊಡ್ಡಮ್ಮ ಸುತ್ತೇಳು ಲೋಕದ ಭಕ್ತರನ್ನೆಲ್ಲ ಒಕ್ಕಲು ಮಾಡಿ ನಾ ತರುವೆ ಹೋಗು ಎನ್ನದಿರಿ ಅಲಗೂರಿಗೆ ಕಾಡಿ ಬೇಡಿದರು ಕರುಣೆ ಬರದೆ ತಂದೆ ರಾಜ ಪಾಚಿ ತಾಯಿ ದೊಡ್ಡವ್ವ ಅಲ್ಲಿಗೆ ಹೇಗೋಗಲಿ ನಾನು ಅಲ್ಲಿಗೆ ಹೇಗೋಗಲಿ ಹೋಗಲರೆ ನಾನು ಅಲಗೂರಿಗೆ ಮನ್ನಿಸಿನಲ್ಲಿ ಧರ್ಮ ಗುರುವೇ ಗುರುದೇವಾ ಯಾರಿಗು ಬೇಡದ ಪಾಪಿಯ ಜನುಮ ಹೇಗಿರಬೇಕು ಮಠದಲ್ಲಿ ತಪ್ಪಲಿ ಕಂದನ ಒಪ್ಪನೆ ಕಳುಹಿಸಿ ಮರೆತಿರಬೇಡಿ ನೀವಿಲ್ಲಿ ಪ್ರಾಣ ಹೋದರೆ ಅಲಗೂರಲ್ಲಿ ಉಳಿದರೆ ನಾ ಬೊಪ್ಪನಪುರದಲ್ಲಿ ಕಾಪಾಡೋ 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 ಧರ್ಮ ಗುರುವೇ ಗುರುವೇ ಕಣ್ಣೀರಿಟ್ಟು ಗೋಳಾಡಿದರು ಸಿದ್ದಪ್ಪಾಜಿ ಅವರು ಬೇಡಿ ಬೇಡಿ ನನ್ನನ್ನು ಕಳಿಸ್ಬೇಡಿ ಅವ್ರಿಗೆ ದೇವ್ರು ಅಂದ್ರೆ ಕರುಣೆ ಇಲ್ಲ ಮಠಮಾನ್ಯ ಅಂದ್ರೆ ಭಕ್ತಿ ಇಲ್ಲ ಕಪ್ಪು ಧೂಳತವನ್ನ ನೋಡಿ ಆಡ್ಕೊಳ್ತಾರೆ ಅಂದ್ರೆ ಯಾರೂ ಮಾತು ಕೇಳುತ್ತಾ ಇಲ್ಲ ದೊಡ್ಡವ್ವಾ ಯಾಕೋ ಮಗನೇ ಅಣ್ಣ ಇವರು ಕೋಪಕ್ಕೆ ಯಾಕೋ ಗುರಿ ಆಗ್ತೀಯ ಹೋಗಬಾರ್ದೇನೋ ದೊಡ್ಡವ್ವಾ ಹೆಜ್ಜೆಜ್ಜೆಗೂ ಮಾರಿರವ್ರೆ ಹೆಂಗ ಹೋಗ್ಲಿ ದೊಡ್ಡವ್ವ ಎದ್ರಬೇಡ ಕಂದ ಎಲ್ಲ ಮಾರಿರಗಿಂತ ನನ್ನ ಮಠದಲ್ಲಿ ಇರೋ ಮಾರಿರೇ ದೊಡ್ಡ ಮಾರಿರು ವಾಂತಿ ಬೇದಿ ಕೊಡೋ ಮಾರಿರು ಗ್ವಾರದ ಮಾರಿರು ಮಣ್ಣು ಮುಗಿಸೋ ಮಾರಿರು ನೀನು ಒಳ್ಳೆ ಮಾತಲ್ಲಿ ಕೇಳು ಕಬ್ಬಿಣ ಕೊಟ್ರೆ ಕೊಡ್ಲಿ ಅವರು ಕೊಡ್ಲಿಲ್ಲ ಅಂದ್ರೆ ನನ್ನ ಮಠ ಮನೇಲಿರೋ ಮಾರಿರು ಕಳಿಸ್ತೀನಿ ಬುದ್ಧಿ ಬರಿಸ್ತೀನಿ ಹೌದೇನವ್ವ ಹೌದು ಕಣಪ್ಪ ಹಂಗಾದ್ರೆ ಒಂಚೂರು ಭಂಗಿ ಕೊಟ್ಬಿಡವ ಗುರುಗಳ ಕೈಲಿ ಭಂಗಿ ಕುಡಿದು ಭಂಗದಲ್ಲಿ ನಾನು ಆ ನಿಶದಲ್ಲಿ ಹೊರಟೋಯ್ತೀನಿ ಕಣವ ಅಂದ್ರೆ ಅಣ್ಣಯ್ಯ ಏನ್ ದೊಡ್ಡಮ್ಮ ಮಗು ಎದುರುಕೊಂಡಿದೆ ಯಾವ ಮಗು ಗುರುಗಳ ಮಾತು ಕೇಳಲಿಲ್ಲ ಅಂದ್ರೆ ಮೊದಲು ಮಠ ಬಿಟ್ಟು ಹೊರಡ್ತಾ ಇರುವನ್ನ ಅಚ್ಚಾರು ಮನೆಯಿಂದ ಕರ್ಕೊಂಡು ಬಂದಲ್ಲ ನನಗ ಬುದ್ಧಿ ಇಲ್ಲ ಕಳಿಸು ಅವನನ್ನ ಅಣ್ಣಯ್ಯ ಮೊದ್ಲೇ ಮಗು ಅಳತಾ ಇದೆ ಎದುರುಕೊಂಡಿದೆ ಇನ್ನು ಎದುರಿಸ್ತೀರಲ್ಲ ನೀವು ಭಂಗಿ ಕೊಟ್ರೆ ನನ್ನ ಮಗ ಅಲ್ಗುರ್ಗ್ ಹೋಯ್ತಾನಂತೆ ನಗುತ್ತಾರಂತೆ ಗುರುಗಳು ಅಲ್ಗುರ್ಗ್ ಹೋಯ್ತಾನ ಭಂಗಿ ಕೊಟ್ರೆ ಹೋಯ್ತಾನಂತ ಹೌದು ಬಾರೋ ಕಂದ ಅಂತ ಹೇಳಿ ಆಸಿದರು ಒಲಿಯ ಚರ್ಮ ಹರಡಿದಾರು ವಿಭೂತಿ ಗಟ್ಟಿ ತಾಮ್ರದ ಚಿಲುಮೆಯನ್ನು ತೆಗೆದು ಆ ಪತ್ರೆಯನ್ನ ಹಾಕಿ ಕೆಂಡವನ್ನ ಮಾಡಿ ಆ ಭಂಗಿಯನ್ನ ಕಣ್ಣುಗೊತ್ತುಕೊಂಡು ಗುರುಗಳು ಭಂಗಿ ನಮ್ಮೆಲ್ಲರೂ ಭಂಗ ಕಳಿಸಪ್ಪ ಅಂತ ಹೇಳಿ ಆ ಸ್ವಾಮಿಯವರು ಒಂದು ದಮ್ಮನ್ನು ಎಳೆದು ಸಿದ್ದಪ್ಪಾಜಿ ಕೈಲಿ ಕೊಟ್ರು
ಆ ಸಿದ್ದಪ್ಪಾಜಿಯ ಕೈಲಿ ಕೊಡುವಾಗ ಹೇಳ್ತಾ ಇದ್ದಾರೆ ಮಹಾನುಭಾವರಾಗಿರ್ತಕ್ಕಂಥವರು ಹಿಂದೋಳದಲ್ಲಿ ಯಾವ ರೀತಿ ಕಂದ ಶಿವನ ಪೂಜೆಗೆ ಬಿಲ್ಪತ್ರ ಶಿವನ ಪೂಜೆಗೆ ಬಿಲ್ಪತ್ರ ಕಾಣೋ ಗಣೇಶನ ಪೂಜೆಗೆ ಗರ್ಕೆ ಪತ್ರೆ ಕಾಣೋ ಶನಿದೇವರ ಪೂಜೆಗೆ ತುಳಸಿ ಪತ್ರೆ ಕಾಣೋ ಸಂಸಾರಿ ನರರಿಗೆ ಸಾಯೋ ತನಕ ತಾಪತ್ರಯ ಕಾಣೋ ಸನ್ಯಾಸಿಗಳ ಜೋಳಿಗೆಯಲ್ಲಿರಬೇಕು ಭಂಗಿ ಪತ್ರೆ ಮಗನೇ ಒಂದು ದಮ್ಮ ಎಳೆದವರೇ ಬಲಗಡೆಗೆ ಜೋಲವರೇ ಎರಡು ದಮ್ಮ ಎಳೆದವರೇ ಎಡಗಡೆಗೆ ಜೋಲವರೇ ಮೂರು ದಮ್ಮ ಎಳೆದವರೇ ಮುಂದಕ್ಕೆ ಜೋಲುತ್ತಾರೆ ಸಿದ್ದಯ್ಯ ಸ್ವಾಮಿ ನೋಡಿ ಪವಾಡ ಬಂಗಿ ಕುಡಿವಂದವ ನೋಡಿ ದೊಡ್ಡವ ದೊಡ್ಡವ ನಿನ್ನ ಮಗನನ್ನ ಕಣ್ಣಾರೆ ನೋಡಿಲ್ಲಿ ಅವ್ವ ಇವನ ಉರಿಗಣ್ಣು ನೋಡಿದರೆ ಉಳಿದ ರಾಜವ್ವ ಸಿದ್ದಯ್ಯ ಸ್ವಾಮಿ ಬನ್ನಿ ಒಂದು ದಮ್ಮ ಎಳೆದವರೇ ಎಡಗಡೆಗೆ ಜೋಲವರೇ ಎರಡು ದಮ್ಮ ಎಳೆದವರು ಬಲಗಡೆಗೆ ವಾಲವರೇ ಮೂರು ದಮ್ಮ ಎಳೆದವರೇ ಮುಂದಕ್ಕೆ ವಾಲುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಎದ್ದಯ್ಯ ನೀವೇ ಬನ್ನಿ ಪವಾಡ ಎದ್ದಯ್ಯ ನೀವೇ ಬನ್ನೋ ಏನ್ ಬಂಗಿ ಕುಡಿದು ಬಿಟ್ರಲ್ಲ ಸ್ವಾಮಿ ತುಂಬ ತುಂಬನು ಕುಣಿಯುತ್ತವ್ರೆ ರಾಜಪ್ಪಾಜಿಗೆ ಜೈ ದೊಡ್ಡಮ್ಮ ತಾಯಿಗೆ ಜೈ ರಾಜಪ್ಪಾಜಿಗೆ ಜೈ ಏನ್ ಉರ್ಗಣ ಬಿಡ್ತಾವ್ರೆ ಸಿದ್ದಪ್ಪಾಜಿ ಸ್ವಾಮಿ ನೋಡಿದ್ರು ನೋಡವ ನಿನ್ನ ಮಗನ್ನ ಬಂಗಿ ಕುಡಿದು ಬಂಗದಲ್ಲಿ ಹಂಗಿದ್ದ ನೋಡವ ನೋಡವ ಈ ಉರ್ಗಂಡು ಬಿಟ್ರೆ ಉಳಿದಾರೇನವ ಅಲುಗುರವರು ಇವನ್ ಕೆಂಡುಗಂಡು ನೋಡಿದ್ರೆ ಕೆಟ್ಟಾಯ್ತಾರ ಕಣವ ಅಲುಗುರವರು ಅಂತ ಹೇಳಿ ಆ ಮಗನಿಗೆ ಆಶೀರ್ವಾದ ಮಾಡಿದ್ರೆ ಕಕ್ಕೆ ಮರದ ಕಂಡಾಯ ತೆಗೆದು ಹೆಗಲ ಮೇಲೆ ಹೊತ್ಕೊಂಡು ತಂಬೂರಿಯನ್ನು ಎಡಗೈಲಿ ಹಿಡ್ಕೊಂಡು ಆ ಗೌಜಿಲಕ್ಕಿ ಗೂಡಿನ ಬಲಗೈಲಿ ಹಿಡ್ಕೊಂಡು 77 ಕುರುಜಡೆ ಮರುಜಡೆಗಳನ್ನ ಬೆನ್ನಿನಲ್ಲಿ ಹಾಸಿಕೊಂಡು ವಿಭೂತಿಯ ಗಟ್ಟಿಯನ್ನು ಬೆಳೆದು ಹುಲಿಯ ಚರ್ಮವನ್ನು ಬೆಳೆದು ಆ ನವಿಲುಗರ ಬಂತೆಯನ್ನ ಬೆನ್ನಿಗೆ ಸಿಕ್ಕಾಕಿಸಿಕೊಂಡು ಮುಳ್ಳಿನ ಹಾವೆಗೆಯನ್ನು ಮೆಟ್ಟುಕೊಂಡು ಧರ್ಮಗುರುಗಳ ಪಾದವನ್ನು ಭಕ್ತಿಯಿಂದ ಬೇಡುತ್ತಾ ಸ್ವಾಮಿಯವರು ಹೊರಡ್ತಾ ಇದ್ದಾರೆ ಎಲ್ಲಿಗೆ ಅಲಗೂರು ಏಳು ಬೀದಿ ಚಿಲ್ಲಾಪುರ ಏಳು ಬೀದಿಯನ್ನು ನೋಡ್ಲಿಕ್ಕೋಸ್ಕರವಾಗಿ ಭಕ್ತಿಯಿಂದ ಹೊರಟು ಬರ್ತಾ ಇದ್ದಾರೆ ಕಾಡಿನಲ್ಲಿ ಬರುತ್ತಾ 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 ಆ ಶಿವರಂಜನೆಯಲ್ಲಿ ಆ ಧರ್ಮಗುರುಗಳನ್ನು ನೆನೆಯುತ್ತಾ ಇದ್ದಾರೆ ಎಂತ ದೇವರೆಂದು ನಾ ತಿಳಿಯದೆ ಎಂತ ದೇವರೆಂದು ನಾ ತಿಳಿಯದೆ ಅಂದು ನಿನ್ನ ಜರಿದೆನಲ್ಲೋ ಮಂಟೇದಲಿಂಗಯ್ಯ ನಿನ್ನ ಹೊಟ್ಟೆ ಒಳಗಿನ ಮರ್ಮವ ಏನೆಂದು ಹೇಳಲಿ ಮಂಟೇದಲಿಂಗಯ್ಯ ಪಾಪಿನ ನಾದೇನು ಪರಂಜ್ಯೋತಿಯನ್ನು ಜರಿದು ಪಾಪಿನ ನಾದೇನು ಪರಂಜ್ಯೋತಿಯನ್ನು ಜರಿದು ಏತಕ ಜರಿದೇನು ಧರೆಗೆ ದೊಡ್ಡವರನ್ನು ಏತಕ ಜರಿದೇನು ಧರೆಗೆ ದೊಡ್ಡವರನ್ನು ಪಾಪಿನ ನಾದೇನು ಧರ್ಮ ಗುರುವೇ ಅಯ್ಯೋ ಗುರುವೇ ಗುರುವೇ ಗುರು
ಪರಂಜ್ಯೋತಿ. ಮಾರಳಿ ಮುದ್ದಮ್ಮನ ಮಡಿಲಲ್ಲಿ ಜನಿಸಿ ಅಂದು ಕುಲುಮೆಯ ತಿಟ್ಟಿನಲ್ಲಿ ಕೆಂಪಚಾರಿಯಾಗಿ ನಿಂತು ಪಾಳಗಾರನಂತೆ ನಾನಿದೆನೋ. ಬಂಗಿಯ ಕೇಳಲು ಅಲ್ಲುವ ಬೆಂಕಿಯ ಕೇಳಿ ಬಂದ ನಿನ್ನನು ಅರಿಯದೆ ಮಹಿಮೆಯ ತಿಳಿಯದೆ ನಿಂದಿಸಿ ಮಾತಾಡಿ ಪಾಪಿಯಾದೆನೋ. ಸ್ವಾಮಿ ನಿನ್ನ ಜರಿದು ಬದುಕುವುದುಂಟೆ, ಸ್ವಾಮಿ ನಿನ್ನ ಜರಿದು ಬದುಕುವುದುಂಟೆ. ಪಾಪಿ ನನಾದೆನು ಪರಂಜ್ಯೋತಿಯನ್ನು ಜರಿದು ವೇದಕ ಜರಿದೆನು ಜರಿಗೆ ದೊಡ್ಡವರನ್ನು ವೇದಕ ಜರಿದೆನು ಜರಿಗೆ ದೊಡ್ಡವರನ್ನು. ಸರಿ ಗಪ ಗಪದ ಪದ ಸರಿದ ಪಾಪಿ ನನಾದೆ. ಅಂದದ ಅಲಗೂರು ಚಂದದ ಚಲ್ಲಾಪುರ ಬಾಡಲಿ ನನ್ನ ಜಾತಿ ಬದುಕಲಿ ನನ್ನ ಮತ ಎನ್ನುತ್ತಲಿದ್ದೇನೋ. ಪರಂಜ್ಯೋತಿ ಗುರುನಾಥ ಜಾತಿಗೆ ಜಾತಿ ವೈರಿ ನೀರಿಗೆ ಪಾಸೆ ವೈರಿ ನನ್ನೋರ ಮನೆಗೆ ನಾನೇ ಕಡುವೈರಿ ಎನ್ನುವವಾಗೆ ನನ್ನನ್ನು ಕಳಿಸಿದೆಯೋ ನಿನ್ನ ಮಹಿಮೆಯನ್ನು ತಿಳಿಯದೆ ಹೋದೆ, ನಿನ್ನ ಮಹಿಮೆಯನ್ನು ತಿಳಿಯದೆ ಹೋದೆ. ಪಾಪಿ ನನಾದೆನು ಪರಂಜ್ಯೋತಿಯನ್ನು ಜರಿದು ಏತಕ ಜರಿದೆನು ತರೆಗೆ ದೊಡ್ಡವರನ್ನು, ಏತಕ ಜರಿದೆನು ತರೆಗೆ ದೊಡ್ಡವರನ್ನು. ಪಾಪಿ ನನಾದೇ ನಾಗರಾಜರೇ ನಾಗರಾಜರೇ ಗುರುವೇ ಗುರುವಾಕ್ಯತೋ ಭಜಮನಃ ಶ್ರೀ ಪಾರ್ವತೀ ವಲ್ಲಭಂ ಎಂದು ಗುರುಗಳ ಸೇವೆಯನ್ನು ಮಾಡುತ್ತಾ ನೆನೆಯುತ್ತ ನೆನೆಯುತ್ತ ಹಾಗೆಲ್ಲ ಅವಮಾನ ಮಾಡಿದ್ನಲ್ಲ, ಗುರುಗಳ ಕೆಂಡ ಕೇಳಕ್ ಬಂದಾಗ ಅವರ ತಲೆ ಮೇಲೆ ಕೆಂಡ ಸುರಿದು ಆಡಿಕೊಂಡಲ್ಲ, ಯಾವ ದೇವರು ನಾನೇ ಮೊದಲನೇ ದೇವರು ಅಂತ ಮೆರೆದ್ನಲ್ಲ. ಮಕ್ಕಳು ಆಡೋ ಮಾತಾ ಅದು. 7 ವಯಸ್ಸಿಗೆ ನನಗೆ ಯಾಕಂತ ದುರಹಂಕಾರ ಬಂತು, ಯಾವ ಶನಿ ಬಂದು ನನ್ನ ತಲೆ ಮೇಲೆ ಕೂತಿದ್ದ, ಎಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ಸ್ವಾಮಿಯವರಾಗಿರ್ತಕ್ಕಂಥ ದರೆಗೆ ದೊಡ್ಡವರ ಶಿಶುಮಗ ಸಿದ್ದಪ್ಪಾಜಿಯವರು ಆ ಮುತ್ತತ್ತಿ ಕಾಡಿಗೆ ಬರುತ್ತಾ ಇದ್ದಾರೆ. ಆ ಮುತ್ತತ್ತಿ ಕಾಡಿನಲ್ಲಿದ್ದಾರೆ ಯಾರು? ನಮ್ಮಟ್ಟಿಲಿರೋರು ಯಾರು ಅನ್ನೋದೇ ಗೊತ್ತಿಲ್ಲ ಈಗ. ಇನ್ನು ಮುತ್ತತ್ತಿ ಕಾಡಿಗೆ ಯಾಕೆ ಹೋಗೋ ಬನ್ನಿ ದಾಸರೇ ಅಂತ. ಅಯ್ಯ ಭಾಳ ಕಷ್ಟ ಭಾಳ ಕಷ್ಟ, ಎಲ್ಲ ನಿದ್ದಗಾಲ ಈಗ ನಿದ್ದಗಾಲ. ಏನು 3 ಜನ ಮಾರಿರು ಬಂದು ಹತ್ರಸ್ಕ ಕೂತ್ಕೊಬಿಟ್ಟವ್ರ. ಓ ಮೊದಲನೇ ಮಾರಿ ಅವಳು ಯಾರು? ಆಕಳಕ್ಕೆ ಮಾರಿ. ಅವಳು ಬಂದು 10 ನಿಮಿಷಕ್ಕೆ ಎರಡನೇ ಮಾರಿ ಯಾರು? ತೂಕಡಕ್ಕೆ ಮಾರಿ. ಯಾಚಿಚ್ಚವತ್ತು ಯಾಕೆ ತೊಗೊಡ್ಸಿ ನಿದ್ದೆಗೆಟ್ಬಿಟ್ಟಿವ್ನಿಕಮ್ಮ, ನೆನ್ನೆ ಮಾರಿ ಜಾತ್ರೆ ಅಲ್ವಾ, ಆರ್ಕೆಸ್ಟ್ರಕ್ಕೆ ಹೋಗಿದ್ದಿ ಚೆನ್ನಾಗಿ ಕುಣಿತಾರೆ ಅಂತ. ಏನು ಕುಣಿಲಿಲ್ಲ ಮಾಡು, ಒಂದು ಪಬ್ ಇಲ್ಲ, ಒಂದು ಟಬ್ ಇಲ್ಲ, ಒಂದು ಹೆಣ್ಣೆಕ್ಳು ಡ್ಯಾನ್ಸ್ ಇಲ್ಲ, ಅದು ಒಂದು ಆರ್ಕೆಸ್ಟ್ರಾ. ನೋಡು ದಾಸರು ಹೆಂಗ್ ಮಾಡ್ತಾ ಇದ್ರು, ಪಣ್ಣಲ್ಲಿ ಬಿಟ್ಕೊಂಡು ಚಂದಾಗಿ ಮಾಡ್ತಾವ್ರ ಬಿಡು.
ಇನ್ ಮೂರನೇ ಯಾರು ಅಂದ್ರೆ ಮೂರನೇವಳು ಒಮ್ಮೆಗೆ ಬಿಳಿಸ ಮಾರಿ ಎಲ್ಲವ ಲಿಂಚರಿದ್ದವರು ಅದೇ ನಾಲ್ಕೂವರೆ ತಂಗ್ ಮಾಡಿ ಅಂದವರು ಎಲ್ಲ ಅಲ್ಲಿದ್ದವ್ರು ಇಲ್ಲಿಗೆ ಬಂದ್ರಿಯಾ ಸರಿ ಮುಂದ್ ಮುಂದಕ್ಕೆ ಬತ್ತವ್ರೆ ನೋಡಿ ಒಂಥರ ಬಸ್ ಟಿಕೆಟ್ ತಕೊಂಡಂಗ ಮುಂದಕ್ಕೆ ಬನ್ನಿ ಮುಂದಕ್ಕೆ ಬನ್ನಿ ಅಂತ ಭಗವಂತನ ಅನುಸಂಧಾನ ಇಲ್ಲಿ ಪರಮಾತ್ಮನ ಆಶೀರ್ವಾದದಲ್ಲಿ ಮುತ್ತತ್ತಿ ಕಾಡಿಗೆ ಬಂದ್ರೆ ಮುತ್ತತ್ತಿಯಲ್ಲಿ ಯಾರಿದ್ದಾರೆ ಮುತ್ತತ್ತರಾಯ ಸ್ವಾಮಿ ಆಂಜನೇಯ ಸೀತಾಮಾತೆ ಸ್ನಾನ ಮಾಡುವಾಗ ಅವಳ ಮುತ್ತಿನ ಮೂಗುತಿ ಕಾವೇರಿ ನದಿಯಲ್ಲಿ ಬಿದ್ದಾಗ ಹನುಮಂತ ಎಂದರೆ ಆ ಹನುಮಂತ ಬಂದು ಬಾಲದಲ್ಲೇ ಇಡೀ ನದಿಯನ್ನ ಶೋಧಿಸಿ ಮುತ್ತಿನ ಮೂಗುತಿಯನ್ನು ಎತ್ತು ಸೀತೆಗೆ ಕೊಟ್ಟಾಗ ಮುತ್ತಿನ ಮೂಗುತಿಯನ್ನು ಎತ್ತಿ ಕೊಟ್ಟ ನೀನು ಮುತ್ತತ್ತರಾಯ ಎಂದು ಆಶೀರ್ವಾದ ಮಾಡಿ ಕೊಡಿಸಿದ್ದಾಳೆ ಆ ಮುತ್ತತ್ತರಾಯ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು ಕಣ್ಣುಗಳು ಕೋರೈಸುವ ಕಾಂತಿ ಚೆಲ್ಲುವ ಆ ಭವ್ಯ ರೂಪವೇನು ಹನುಮಂತ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು ಮುತ್ತತ್ತರಾಯ ಬಾಬಾಜಿ ಬಾಕಂದಿ ಬಾ ನೋಡುವ ಬಗೆ ಹೇಗೆ ನಿನ್ನ ಕಾಣುವ ಬಗೆ ಹೇಗೆ ನಿನ್ನ ಪಾದ ಹುಡುಕಲಾರೆ ನಮ್ಮ ಮೊಗವ ಕಾಣಲಾರೆ ನೋಡುವ ಬಗೆ ಹೇಗೆ ನಿನ್ನ ಕಾಣುವ ಬಗೆ ಹೇಗೆ ನಿನ್ನ ಪಾದ ಹುಡುಕಲಾರೆ ಹನುಮ ನಿನ್ನ ಭಾರ ತಾಳನೆಂದು ಭೂಮಿ ಕುಸಿದು ಹೋಗುತ್ತಿರಲು ಎಲ್ಲಿ ನಾನಿಲ್ಲಲಯ್ಯ ನಿನ್ನ ನೋಡಲು ರೋಮ ರೋಮದಿ ರಾಮನಾಮವು ರೋಮ ರೋಮದಿ ರಾಮನಾಮವು ಶಂಕನಾದ ತಾಳವಾದ್ಯ ಶಬಿಕ್ಕಲಿ ಮೊಳಗುತ್ತಿರಲು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನು ನಿನ್ನ ಈ ಆಕಾರವೇನು ನಿನ್ನ ಈ ಆಕಾರವೇನು ಆ ಸ್ವಾಮಿ ಹನುಮಂತನ ಸೇವೆ ಮಾಡಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಢ್ಯಂ ವಾಕ್ಪುಟತ್ವಂಚ ಹನುಮತ್ಸ್ಮರಾಣಿ ಭವೇತ್. ಹನುಮಂತ ದೇವರ ಆಶೀರ್ವಾದ ಮಾಡಿ ತನ್ನ ತಾಳ ತಂಬೂರಿ ಕೊಟ್ಟರು. ಹೋಗಿದ್ ಬನ್ನಿ ಸಿದ್ದಪ್ಪಾಜಿ ಅವರೇ ಅಂದ್ರೆ ಸ್ವಾಮಿ ಹನುಮದೇವ ಆ ಅಲಗೂರು ಪಂಚಾಳಗಿರಿಯಿಂದ ಕಬ್ಬಿಣದ ಆಯ್ದಾನ ಮಾಡಿಸ್ಕೊಂಡು ಬರೋದೇ ಆದ್ರೆ ಮುಂದೆ ಬೇಟೆ ಮನ ಸೇವೆ ನಿಮಗಾಗಲಿ ಪಂಥಿ ಸೇವೆ ನಮಗಾಗಲಿ ಅಂತ ಹೇಳಿ ಆ ಸ್ವಾಮಿ ಪಾದವನ್ನು ಬೇಡಿ ಹನುಮಂತನ ಆಶೀರ್ವಾದವನ್ನು ಪಡೆದುಕೊಂಡು ಆ ಅಂಕದ ಮಾರಿ ಗ್ವಾರದ ಮಾರಿ ಇವ್ರನ್ನೆಲ್ಲ ಸಂಹಾರ ಮಾಡಿ ಆ ಅಲಗೂರು ಚಿಲ್ಲಾಪುರಕ್ಕೆ ಭಕ್ತಿಯಿಂದ ಬರ್ತಾ ಇದ್ದಾರೆ.